ಮೇ 1ರಿಂದ ದೇಶವ್ಯಾಪಿ ಬೃಹತ್ ಲಸಿಕಾ ಅಭಿಯಾನ ಶುರುವಾಗ್ತಾ ಇದೆ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ಹಾಕೋ ಅಭಿಯಾನ ಇದು ಈಗಾಗಲೇ ಲಕ್ಷಾಂತರ ಮಂದಿ ನೋಂದಣಿ ಮಾಡಿಸಿಕೊಳ್ಳುತ್ತಿದ್ದಾರೆ ಕರ್ನಾಟಕ ಸೇರಿ ದೇಶದ 21 ರಾಜ್ಯಗಳು ಈಗಾಗಲೇ ಉಚಿತ ಲಸಿಕೆ ಕೊಡುವುದಾಗಿ ಘೋಷಿಸಿವೆ ಹಾಗಾಗಿ ನೋಂದಣಿ ಮಾಡಿಸಿಕೊಳ್ಳತಾ ಇರೋರ ಸಂಖ್ಯೆ ಹೆಚ್ಚುತ್ತಾ ಇದೆ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ಕೋವಿನ್ ಆರೋಗ್ಯ ಸೇತು ಆಪ್ ಫುಲ್ ಬಿಜಿ ದೇಶದೆಲ್ಲೆಡೆ ಕೊರೋನಾ ಕೇಕೆ ಹಾಕ್ತಾ ಇರುವಾಗಲೇ ಮೇ 1ರಿಂದ ಮೆಗಾ ಲಸಿಕೆ ಅಭಿಯಾನ ಶುರುವಾಗ್ತಾ ಇದೆ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆ ನೀಡಲಾಗ್ತಾ ಇದ್ದು ಕೋವಿನ್ ಹಾಗೂ ಆರೋಗ್ಯ ಸೇತು ಆಪ್ ನಲ್ಲಿ ನೋಂದಣಿ ನಡೆಯತಾ ಇದೆ ಒಮ್ಮೆಲೆ ಎಲ್ಲರೂ ಲಾಗಿನ್ ಆದ ಕಾರಣಕ್ಕೆ ಕೆಲಕಾಲ ಆಪ್ ಗಳು ಸ್ಲೋ ಆಗಿದ್ವು ಕೋವಿನ್ ಆರೋಗ್ಯ ಸೇತು ಆಪ್ ನಲ್ಲಿ ಮಾತ್ರ ನೋಂದಣಿ ಮಾಡಿಸಿಕೊಳ್ಳಬೇಕು ಆಸ್ಪತ್ರೆಗಳಲ್ಲಿ ನೋಂದಣಿಗೆ ಅವಕಾಶ ಇರುವುದಿಲ್ಲ ನೇರವಾಗಿ ಲಸಿಕಾ ಕೇಂದ್ರಕ್ಕೆ ಹೋದ್ರೆ ಆಗಲ್ಲ ನೋಂದಣಿ ಮಾಡಿಸಿದ್ರೆ ಮಾತ್ರ ಲಸಿಕೆ ಹಾಕಿಸ್ತಾರೆ ಉಚಿತ ಲಸಿಕೆ ನಿಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಸಿಗುತ್ತೆ ಜಾಗೃತೆ ಇರಲಿ ನೋಂದಣಿ ಹೇಗೆ ಕೋವಿನ್ ಪೋರ್ಟಲ್ ರಿಜಿಸ್ಟರ್ ಆಗಬೇಕು ನಿಮ್ಮ ಮೊಬೈಲ್ ಗೆ ಬರೋ ಓಟಿಪಿ ಹಾಕಬೇಕು ಓಟಿಪಿ ಹಾಕಿದ ಬಳಿಕ ರಿಜಿಸ್ಟ್ರೇಷನ್ ಪೇಜ್ ಬರುತ್ತೆ ಹೆಸರು ಸ್ಥಳ ಹುಟ್ಟಿದ ದಿನಾಂಕ ನಮೂದಿಸಬೇಕು ರಿಜಿಸ್ಟರ್ ಆಗ್ತಲೇ ನಿಮ್ಮ ಏರಿಯಾ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡ್ ಎಂಟ್ರಿ ಆಗ್ತಲೇ ಆಸ್ಪತ್ರೆಗಳ ಡೀಟೇಲ್ ಬರುತ್ತೆ ಯಾವ ಆಸ್ಪತ್ರೆ ದಿನಾಂಕ ಸಮಯ ಕೂಡ ಆಯ್ಕೆ ಮಾಡಬಹುದು ಆಯ್ಕೆ ಮಾಡಿಕೊಂಡ ದಿನ ಹೋಗಿ ಲಸಿಕೆ ಪಡೆಯಬಹುದು ಲಸಿಕೆಗೆ ಹೋದಾಗ ಏನು ಮಾಡಬೇಕು ಲಸಿಕೆಗೆ ಹೋಗುವಾಗ ಮೊಬೈಲ್ ಐಡಿ ಕಾರ್ಡ್ ತಗೊಂಡು ಹೋಗಬೇಕು ಕಡ್ಡಾಯ ಕೋವಿನ್ ಆರೋಗ್ಯ ಸೇತುವಿನಲ್ಲಿ ನಮೂದಿಸಿದ ಕಾಪಿ ಇರಬೇಕು ವ್ಯಾಕ್ಸಿನ್ ಹಾಕಿಸಿಕೊಂಡ ಅರ್ಧ ಗಂಟೆ ಅಲ್ಲೇ ಇರಬೇಕು ಸೈಡ್ ಎಫೆಕ್ಟ್ ಆದರೆ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಮಾಸ್ಕ್ ಹಾಕೋದು ಅಂತರ ಕಾಪಾಡುವುದು ಕಡ್ಡಾಯ ಜನ ಏನು ಮಾಡಬಾರದು ನೋಂದಣಿ ಇಲ್ಲದೆ ಲಸಿಕೆ ಕೇಂದ್ರಕ್ಕೆ ಬರಬಾರದು ಕೋವಿನ್ ಆರೋಗ್ಯ ಸೇತು ಅಲ್ಲದ ವೆಬ್ಸೈಟ್ಗಳಲ್ಲಿ ನೋಂದಣಿ ಮಾಡಬಾರದು ಬೇರೆ ಬೇರೆ ಮೊಬೈಲ್ ಐಡಿ ಕಾರ್ಡ್ನಿಂದ ನೋಂದಣಿ ಮಾಡಬಾರದು ಲಸಿಕೆ ಹಾಕಿಸ್ಕೊಳ್ಳೋ ದಿನ ಮದ್ಯಪಾನ ಧೂಮಪಾನ ಮಾಡಬಾರದು ಸೈಡ್ ಎಫೆಕ್ಟ್ ಆದರೆ ಗಾಬರಿ ಆಗಬಾರದು ಎರಡನೇ ಡೋಸ್ ಪಡೆಯೋದಕ್ಕೆ ಮತ್ತೊಂದು ನೋಂದಣಿ ಅಗತ್ಯವಿಲ್ಲ ಎಕ್ಸಾಮಿನೇಷನ್ ರಿಸಲ್ಟ್ಸ್ ನೋಡೋಕೆ ಒಂದೇ ಸಲ ಲಕ್ಷಾಂತರ ಜನ ಅದನ್ನು ಓಪನ್ ಮಾಡೋಕೆ ಕ್ರ್ಯಾಶ್ ಆಗುತ್ತೆ ಡೌನ್ ಆಗುತ್ತೆ ಅಷ್ಟೇ ಮತ್ತೆ ಅದು ಸರಿ ಹೋಗುತ್ತೆ ಲಸಿಕೆಯನ್ನು ನಾವು ತೆಗೆದುಕೋಬೇಕು ಅದು ಬಹಳ ಮುಖ್ಯವಾಗಿರುವಂಥದ್ದು ನಮಗೆಲ್ಲ ಕೂಡ ಇರತಕ್ಕಂತ ಒಂದೇ ಒಂದು ಶಕ್ತಿ ಅದು ನಾಳೆ ದಿವಸ ಈ ಒಂದು ಕೋವಿಡ್ನ ವಿರುದ್ಧ ಜಯ ಗಳಿಸಲಿ ಈ ಮಧ್ಯೆ ಲಸಿಕೆ ನೋಂದಣಿ ಭರದಿಂದ ಸಾಗ್ತಾ ಇರುವಾಗಲೇ ಸೀರಂ ಇನ್ಸ್ಟಿಟ್ಯೂಟ್ ತನ್ನ ಕೋವಿಶೀಲ್ಡ್ ಲಸಿಕೆ ದರವನ್ನ ಇಳಿಸಿದೆ 400 ರೂಪಾಯಿ ಇದ್ದ ಲಸಿಕೆ ದರವನ್ನ 300 ರೂಪಾಯಿಗೆ ಇಳಿಸಿದೆ ಕರ್ನಾಟಕದಲ್ಲೂ ಉಚಿತ ಲಸಿಕೆ ಅನಕ್ಷರಸ್ಥರು ಕಾಡು ಜನಕ್ಕೆ ಏನ್ ಮಾಡ್ತೀರಿ ಎಂದ ಕಾಂಗ್ರೆಸ್ ಲಸಿಕೆ ಪಡೆಯೋದಕ್ಕೆ ಅಧಿಕೃತ ದಾಖಲೆಗೋಸ್ಕರ ಸರ್ಕಾರ ವೆಬ್ಸೈಟ್ನಲ್ಲಿ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದೆ ಆದರೆ ಅನಕ್ಷರಸ್ಥರು ಕಂಪ್ಯೂಟರ್ ಗೊತ್ತಿಲ್ಲದೆ ಇರೋರು ಹಳ್ಳಿ ಕಾಡುಗಳಲ್ಲಿ ವಾಸಿಸೋ ಜನರ ಪಾಡೇನು ಅಂತ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಜೊತೆಗೆ ವ್ಯಾಕ್ಸಿನ್ 1ನೇ ತಾರೀಕಿನ ಆನ್ಲೈನ್ ನಲ್ಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ನೀವೇನೋ ವಿದ್ಯಾವಂತ ಇದ್ದೀರಿ ಬುದ್ಧಿವಂತ ಇದ್ದೀರಿ ನಿಮ್ಮ ಹತ್ರ ಸಿಬ್ಬಂದಿ ಇದೆ ಜನ ಇದ್ದಾರೆ ಸ್ವಾಮಿ ನಮ್ಮ ಹಳ್ಳಿಲಿ ಯಾರದನ್ನು ಆನ್ಲೈನ್ ಇಲ್ಲ ಬಡವರು ಯಾರು ಆನ್ಲೈನ್ ಇಟ್ಕೊಂಡಿಲ್ಲ ಅಂದ್ರೆ ನೀವು ಯಾರು ಅನುಕೂಲಿಸ್ತಿದ್ದಾರೆ ಯಾರು ವಿದ್ಯಾವಂತಿದ್ದಾರೆ ಅವರು ಮಾತ್ರ ನೀವು ವ್ಯಾಕ್ಸಿನ್ ಕೊಡ್ತೀರಿ ಯಾರು ಬಡವರಿಗೆ ವ್ಯಾಕ್ಸಿನ್ ಕೊಡುದಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ದಂಗೆ ಕಾಣ್ತದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಹೋಗಿ ಜನರಿಗೆ ಲಸಿಕೆ ಹಾಕೋ ಕೆಲಸ ಆಗ್ತಾ ಇದೆ ಅದೇ ಮಾದರಿಯಲ್ಲೇ ರಾಜ್ಯದ ಎಲ್ಲ ಜನರಿಗೂ ಲಸಿಕೆ ಸಿಗಬೇಕು ಅನ್ನೋದು ಕಾಂಗ್ರೆಸ್ನ ಒತ್ತಾಯ ಬ್ಯೂರೋ ರಿಪೋರ್ಟ್ ನ್ಯೂಸ್